ನಮಸ್ಕಾರ ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ ನಾನು ರಶ್ಮಿ ಇವತ್ತಿ ನಾವು ಬೂಂದಿ ಉಂಡಿ ಮಾಡ್ತಾ ಇದ್ದೀವಿ ಯಾವುದೇ ರೀತಿಯ ಸಾಚ ಇಲ್ಲದೆ ಜಾರಿ ಸೌಟ್ ಇಲ್ಲದೆ ಮನೆಯಲ್ಲೇ ಸಾಚ ತಯಾರಿಸಿ ಈ ರೀತಿ ಪರ್ಫೆಕ್ಟ್ ಆಗಿ ಬೂಂದಿ ಉಂಡಿ ರೆಡಿ ಮಾಡೋಣ ತುಂಬಾ ಈಸಿ ಮತ್ತೆ ಸಿಂಪಲ್ ಮೆಥಡ್ ಅಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಯಾರು ಕೂಡ ಫಸ್ಟ್ ಅಟೆಂಪ್ಟ್ ಅಲ್ಲೇ ಇವನ್ನ ಸುಲಭವಾಗಿ ತಯಾರಿಸ್ಕೋಬಹುದು ಹಾಗಾದ್ರೆ ಜಾಸ್ತಿ ತಡ ಮಾಡದೆ ಬಾಯಲ್ಲಿ ಕರಗುವಂತ ಈ ಬೂಂದಿ ಉಂಡಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಫ್ರೆಂಡ್ಸ್ ನೀವು ಮೊದಲನೇ ಸತಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಅಥವಾ ಇನ್ನೂ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಅದರ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕೂಡ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಪ್ರೆಸ್ ಮಾಡಿರಿ ಅದರಿಂದ ನಾವು ಹಾಕುವ ಹೊಸ ವಿಡಿಯೋ ನೋಟಿಫಿಕೇಷನ್ ಮುಂಚೆ ನಿಮಗೆ ಬರುತ್ತೆ ಬೂಂದಿ ಬ್ಯಾಟರ್ ತಯಾರಿಸೋಕ್ಕೆ ಮುಂಚೆ ಹಿಟ್ಟು ಸಾನಿಸ್ಕೊಂಡು ತಗೊಳ್ಳೋಣ ನಾನು ಇಲ್ಲಿ ಒಂದೂವರೆ ಕಪ್ನಷ್ಟು ಕಡಲೆ ಹಿಟ್ಟು ತೊಗೊತಾ ಇದ್ದೀನಿ ನಾವು ಬಜ್ಜಿ ಮಾಡೋಕ್ಕೆ ಯೂಸ್ ಮಾಡ್ತೇವೆ ನೋಡ್ರಿ ಅದೇ ಕಡಲೆ ಹಿಟ್ಟು ಇದು ಇದನ್ನು ಸಾನಿಸ್ಕೊಂಡು ತೊಗೋಬೇಕು ಅಂದರೆ ನಾವು ಬ್ಯಾಟರ್ ಕಲಿಸಿದಾಗ ಅದರಲ್ಲಿ ಸ್ವಲ್ಪನೂ ಗಂಟೆ ಸ್ಮೂತ್ ಬ್ಯಾಟರ್ ರೆಡಿ ಆಗುತ್ತೆ ನೋಡ್ರಿ ಈ ರೀತಿ ಸಾನಿಸ್ಕೊಂಡ ನಂತರ ಇವಾಗ ಇದರಲ್ಲಿ ಒಂದು ಕಪ್ನಷ್ಟು ನೀರು ತಗೊಂಡು ಸ್ವಸ್ವಲ್ಪ ಸ್ವಲ್ಪ ಹಾಕ್ತಾ ಈ ರೀತಿ ಕಲಸ್ರಿ ಒಂದೇ ಸತಿ ಎಲ್ಲ ನೀರು ಹಾಕಬಾರ್ದು ಈ ರೀತಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೋಣ ನೋಡಿರಿ ಪೂರ್ತಿ ಒಂದು ಕಪ್ನಷ್ಟು ನೀರು ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕೋಣ ನಾನು ಇಲ್ಲಿ ಮತ್ತೆ ಕಾಲು ಕಪ್ನಷ್ಟು ನೀರು ತೊಗೊತಾ ಇದ್ದೀನಿ ಇದರಲ್ಲಿನ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ತಗೊಳ್ಳೋಣ ಬ್ಯಾಟರ್ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಇಷ್ಟು ಸಾಕು ನಾವು ತಗೊಂಡಿರೋ ಒಂದೂವರೆ ಕಪ್ನಷ್ಟು ಹಿಟ್ಟಿಗೆ ಒಂದು ಕಪ್ ಮೇಲೆ ಕಾಲು ಕಪ್ಗಿಂತ ಕಡಿಮೆನೇ ನೀರು ಬೇಕಾಯಿತು ನೀವು ನೋಡ್ತಾ ಇರಬಹುದು ಆದರೂ ಕೂಡ ಹಿಟ್ಟಿನ ಕನ್ಸಿಸ್ಟೆನ್ಸಿಯಲ್ಲಿ ನಿಮಗೆ ಕನ್ಫ್ಯೂಷನ್ ಅನಿಸಿದರೆ ನಾವು ದೋಸೆ ಮಾಡೋಕ್ಕೆ ಹಿಟ್ಟು ಕಲಿಸ್ತೇವೆ ನೋಡಿರಿ ಅದಕ್ಕಿಂತ ಒಂದು ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡು ತಗೋರಿ ಸಾಕು ಇವಾಗ ನೋಡ್ರಿ ಈ ತರಹದ ಒಂದು ಡಬ್ಬಿ ತಗೋರಿ ನಾವು ಮನೆಯಲ್ಲಿ ಐಸ್ ಕ್ರೀಮ್ ತಂದಾಗ ಅಥವಾ ಇನ್ ಪದಾರ್ಥ ತಂದಾಗ ಈ ರೀತಿ ಡಬ್ಬಿಯಲ್ಲಿ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ ಸೊ ಈ ಡಬ್ಬಿ ತಗೊಂಡು ಇದಕ್ಕೆ ಡಬ್ನ ಬಿಸಿ ಮಾಡಿ ನೋಡ್ರಿ ಈ ರೀತಿ ಹೋಲ್ ಮಾಡ್ರಿ ಸೊ ಸ್ವಲ್ಪ ಗ್ಯಾಪ್ ಇಟ್ಟು ಈ ತರ ಹೋಲ್ ಮಾಡ್ಕೊಂಡು ತಗೊಳೋಣ ನೋಡ್ರಿ ಇಲ್ಲಿ ನಾನು ಪೂರ್ತಿ ಈ ರೀತಿ ಹೋಲ್ ಮಾಡಿ ಆಗಿದೆ ಇವಾಗ ನಾವು ರೆಡಿ ಮಾಡಿ ಇಟ್ಟಿದ್ವಿ ನೋಡ್ರಿ ಬ್ಯಾಟರ್ ಅದರಲ್ಲಿ ಒಂದು ಚಮಚ ಅಷ್ಟು ಎಣ್ಣೆ ಹಾಕ್ರಿ ಈ ರೀತಿ ಎಣ್ಣೆ ಹಾಕಿ ಕಲಸ್ಕೊಂಡು ತಗೊಳೋದ್ರಿಂದ ನಾವು ಮಾಡ್ತಾ ಇರೋ ಬೂಂದಿ ಕ್ರಿಸ್ಪಿ ಆಗಿ ಬರ್ತವೆ ಕೆಲವರು ಇದರಲ್ಲಿ ಅಡುಗೆ ಸೋಡಾನು ಹಾಕ್ತಾರೆ ನೀವು ಬೇಕಂದ್ರೆ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕಬಹುದು ನಾನು ಈ ಸ್ವಲ್ಪ ಬ್ಯಾಟರ್ ತೆಗೆದು ಇದರಲ್ಲಿ ಆರೆಂಜ್ ಫುಡ್ ಕಲರ್ ಮಿಕ್ಸ್ ಮಾಡ್ತಾ ಇದೀನಿ ಇದು ಟೋಟಲಿ ಆಪ್ಷನಲ್ ಇದೆ ಈ ರೀತಿ ಬ್ಯಾಟರ್ ರೆಡಿ ಮಾಡ್ಕೊಂಡ ನಂತರ ಇವಾಗ ಗ್ಯಾಸ್ ಮೇಲೆ ಎಣ್ಣೆ ಬಿಸಿ ಮಾಡಿಕೊಂಡು ನಾವು ರೆಡಿ ಮಾಡಿರೋ ಸಾಚದಲ್ಲಿ ಬ್ಯಾಟರ್ ಹಾಕ್ತಾ ನೋಡ್ರಿ ಇದನ್ನ ಈ ರೀತಿ ಶೇಕ್ ಮಾಡ್ರಿ ಸೂಪರ್ ನೀವು ನೋಡ್ತಾ ಇರಬಹುದು ಬೂಂದಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ರೌಂಡ್ ಶೇಪಲ್ಲಿ ಅಲ್ಲಿ ಬೀಳ್ತಾ ಇದೆ ಒಂದು ಎರಡರಿಂದ ಮೂರು ಸೌಟ್ನಷ್ಟು ಬ್ಯಾಟರ್ ಹಾಕಿದ ನಂತರ ಇವಾಗ ಗ್ಯಾಸ್ ಮೀಡಿಯಂ ಟು ಹೈ ಫ್ಲೇಮ್ ನಡುವೆ ಇಟ್ಟು ಇವನ್ನ ಈ ರೀತಿ ಒಂದು ಸ್ವಲ್ಪ ಹೊಳಸಿ ಹಾಕ್ತಾನೆ ಲೈಟ್ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ತಗೊಳ್ಳೋಣ ಪರ್ಫೆಕ್ಟ್ ಇದ್ರ ಟೆಕ್ಸ್ಚರ್ ನೀವು ನೋಡ್ತಾ ಇರಬಹುದು ಬೂಂದಿ ಹಾಕಿದ ನಂತರ ಇದನ್ನ ತೊಳೆದು ಒರೆಸಿ ಮತ್ತೆ ಯೂಸ್ ಮಾಡ್ರಿ ಅಂದ್ರೆ ಬೂಂದಿ ಚೆನ್ನಾಗಿ ಬೀಳ್ತವೆ ಇಲ್ಲಿ ಜಾರಿ ಸೌಟಿಲ್ಲ ಅಂದರೆ ಈ ರೀತಿ ದೇಸಿ ಜುಗಾಡ್ ಮಾಡಿ ನಾವು ಬೂಂದಿ ತಯಾರಿಸಬಹುದು ನಾವು ಕಲರ್ ಮಾಡಿ ಇಟ್ಟಿದ್ವಿ ನೋಡ್ರಿ ಆ ಬ್ಯಾಟರ್ನಿಂದ ಕೂಡ ಬೂಂದಿ ತಯಾರಿಸೋಣ ಫ್ರೆಂಡ್ಸ್ ನಾನು ಇದಕ್ಕೂ ಮುಂಚೆ ಬಹಳಷ್ಟು ಬೇರೆ ಬೇರೆ ತರಹದ ಉಂಡಿ ರೆಸಿಪೀಸ್ ನಿಮ್ ಜೊತೆ ಶೇರ್ ಮಾಡಿದ್ದೀನಿ ನೀವಿನ್ನೂ ಆ ನ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಪ್ಲೀಸ್ ಚೆಕ್ ಮಾಡಿರಿ ನೋಡ್ರಿ ಬೂಂದಿ ಎಷ್ಟು ಕ್ರಿಸ್ಪಿ ಆಗಿ ಬಂದಿದೆ ನಿಮಗೆ ತೋರಿಸ್ತೀನಿ ಈ ರೀತಿ ಬೂಂದಿ ತಯಾರಿಸಿ ಇವನ ನೀವು ಸ್ಟೋರ್ ಮಾಡಿ ಕೂಡ ಇಡಬಹುದು ಬೇಕನ್ನಿಸಿದಾಗ ಸಕ್ಕರೆ ಪಾಕ ತಯಾರಿಸಿ ಬೂಂದಿ ಉಂಡಿ ಮಾಡ್ಕೊಂಡು ತಿನ್ಬಹುದು ಇದಕ್ಕೆ ಪಾಕ ಮಾಡೋಕೆ ಬಾಡಿಗೆಯಲ್ಲಿನ ಎಲ್ಲ ಎಣ್ಣೆ ತೆಗೆದು ಒಂದ್ ಕಪ್ ನಷ್ಟು ಸಕ್ಕರೆ ಮತ್ತೆ ಒಂದ್ ಕಪ್ ನಷ್ಟು ನೀರು ಹಾಕಿ ಸಕ್ಕರೆ ಕರ್ಗಸ್ಕೊಂಡು ತಗೋರಿ ಸಕ್ಕರೆ ಕರಗಿದ ನಂತರ ಇದರಲ್ಲಿ ಒಂದು ಚಮಚೆ ಅಷ್ಟು ಏಲಕ್ಕಿ ಪುಡಿ ಹಾಕಿ ಒಂದ್ ಎಳೆ ಪಾಕ ಬರೋವರೆಗೂ ಇದನ್ನ ಕುದಿಸ್ಕೊಂಡು ತಗೊಳ್ಳೋಣ ನೀವು ನೋಡ್ತಾ ಇರಬಹುದು ನೋಡ್ರಿ ಇದು ಗಟ್ಟಿ ಆಗಿದೆ ಸೌಟ್ನಲ್ಲಿ ಸ್ವಲ್ಪ ಪಾಕ ತಗೊಂಡು ಈ ರೀತಿ ಚೆಕ್ ಮಾಡ್ರಿ ನೋಡ್ರಿ ಈ ರೀತಿ ಒಂದ್ ಎಳೆ ಬರಬೇಕು ಇದಕ್ಕೂ ಜಾಸ್ತಿ ಇದನ್ನ ಕುದಿಸ್ಬೇಡ್ರಿ ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ ನಲ್ಲಿ ಇಟ್ಟು ನಾವು ರೆಡಿ ಮಾಡಿರೋ ಎಲ್ಲ ಬೂಂದಿ ಇದರಲ್ಲಿ ಹಾಕಿ ಕಲಸ್ಕೊಂಡು ತಗೊಳ್ಳೋಣ ನೀವು ಬೇಕಂದ್ರೆ ಈ ಸ್ಟೇಜ್ ನಲ್ಲಿ ಇದರಲ್ಲಿ ತುಪ್ಪದಲ್ಲಿ ಕರೆದಿರೋ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಬಹುದು ಎಲ್ಲ ಬೂಂದಿಗೆ ಪಾಕ ಚೆನ್ನಾಗಿ ಹತ್ತೋ ರೀತಿ ಇದನ್ನು ಕಲಿಸಿದ ನಂತರ ಇವಾಗ ಒಂದು ಮುಚ್ಚ ಮುಚ್ಚಿ ಇದನ್ನು ಕೆಳಗೆ ಇಳಿವಿ ಹಾಗೆ ಬಿಟ್ಬಿಡ್ರಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದ ನಂತರ ಈ ಬೂಂದಿ ಎಲ್ಲ ಪಾಕ ಹೀರ್ಕೊಂಡಿರತ್ತೆ ನೀವು ನೋಡ್ತಾ ಇರ್ಬೋದು ನೋಡ್ರಿ ಇವಾಗ ನಮಗೆ ಯಾವ ಸೈಜ್ನಲ್ಲಿ ಉಂಡೆ ಬೇಕು ಅದನ್ನು ನೋಡಿಕೊಂಡು ಸ್ವ ಸ್ವಲ್ಪ ಮಿಕ್ಸ್ಚರ್ ತಗೊಂಡು ನೋಡ್ರಿ ಈ ರೀತಿ ಉಂಡೆ ಕಟ್ಟ್ರಿ ಇದು ಒಂದು ಸ್ವಲ್ಪ ಉಗುರು ಬೆಚ್ಚಿಗೆ ಇರುವಾಗಲೇ ಉಂಡೆ ಕಟ್ಟ್ರಿ ಅಂದರೆ ಇವು ಚೆನ್ನಾಗಿ ಬೈಂಡ್ ಆಗ್ತವೆ ನಾನು ಇಲ್ಲಿ ಒಂದು ಸ್ವಲ್ಪ ಗೋಡಂಬಿ ಮತ್ತು ಬದಾಮ್ ತುಪ್ಪದಲ್ಲಿ ಹುರಿದು ತೊಗೊಂಡಿದ್ದೆ ಇದನ್ನು ಈ ರೀತಿ ಇಟ್ಟು ಉಂಡೆ ಕಟ್ಟೋಣ ಅಂದರೆ ನೋಡೋಕ್ಕೂ ಚೆಂದ ಕಾಣತ್ತೆ ಪರ್ಫೆಕ್ಟ್ ನೋಡಿರಿ ನಮ್ಮ ಬೂಂದಿ ಉಂಡಿ ರೆಡಿ ಇದೆ ಇದೇ ರೀತಿ ಹುರಿದಿರೋ ಬೂಂದಿಯಿಂದ ಕೂಡ ಉಂಡೆ ರೆಡಿ ಮಾಡ್ಕೊಂಡು ತಗೊಳ್ಳೋಣ ಈ ಸತಿ ನಾನು ಇದಕ್ಕೆ ಗೋಡಂಬಿ ಹಚ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಈ ಬೂಂದಿ ಉಂಡೆ ರೆಸಿಪಿ ನಿಮಗೆ ಹೇಗನ್ನಿಸ್ತು ಕಮೆಂಟ್ನಲ್ಲಿ ತಿಳಿಸ್ರಿ ಇದೇ ಥರ ಇನ್ಯಾವುದಾದ್ರೂ ಉಂಡೆ ಮಾಡಿ ತೋರಿಸ್ಬೇಕು ಅಂದರೆ ಅದನ್ನು ತಿಳಿಸ್ರಿ ಖಂಡಿತ ನೀವು ತಿಳಿಸಿರೋ ಉಂಡೆ ಮಾಡಿ ತೋರಿಸೋಣ ಈ ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಸರ್ಕಲಲ್ಲಿ ವಿಡಿಯೋನ ಶೇರ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿರಿ ಇದೇ ತರಹದ ಬಹಳಷ್ಟು ಹೊಸ ಹೊಸ ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಶ್ರಾವಣಿ ಅಡುಗೆ ಮನೆಯನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಬ್ಯುಸಿ ಲೈಫ್ನಲ್ಲಿ ಟೈಮ್ ತೆಗೆದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ ಭೇಟಿಯಾಗೋಣ ಇದೇ ತರಹದ ಮತ್ತೊಂದು ಹೊಸ ರುಚಿಯಾಗಿರೋ ಈಸಿಯಾಗಿರೋ ಅಂಥ ಸಿಹಿ ರೆಸಿಪಿ ಜೊತೆ i'll leave go bye friends